ಶಿರಾನಗರದ ಮಿನಿ ವಿಧಾನಸೌಧದಲ್ಲಿ 535ನೇ ಕನಕ ಜಯಂತಿಯನ್ನು ಆಚರಿಸಲಾಯಿತು. ಪುರುಷರ ಒಂದು ಗೌರವಾರ್ಥ ನಾವು ಅವರ ಆಚರಣೆ, ಜನ್ಮದಿನದ ಆಚರಣೆ ಆಗಲಿ, ಸ್ಮರಣಾರ್ಥ ಒಂದು ಆಚರಣೆ ಮಾಡತಕ್ಕಂಥ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ಳೋದು ಇಷ್ಟೇ, ನಮಗೆ ಆಹ್ವಾನ ಬರಲಿ ಬರದಲ್ಲೇ ಇರಲಿ, ನಮ್ಮೆಲ್ಲರ ಒಂದು ಜವಾಬ್ದಾರಿ, ನಾವು ಬರಬೇಕು. ಯಾಕಂದರೆ ಗಣರಾಜ್ಯೋತ್ಸವ ಇರ್ಬೋದು, ಸ್ವಾತಂತ್ರ್ಯ ದಿನೋತ್ಸವ ಇರ್ಬೋದು, ಅಥವಾ ಕನ್ನಡ ರಾಜ್ಯೋತ್ಸವ ಇರ್ಬೋದು, ಹೇಗೆ ನಾವು ಎಲ್ಲರಿಗೂ ಎಲ್ಲ ಒಂದು ಸಂದರ್ಭಗಳಲ್ಲಿ ಗೌರವ ಕೊಟ್ಟು, ರಾಷ್ಟ್ರಕ್ಕೆ ರಾಜ್ಯಕ್ಕೆ ಗೌರವ ಕೊಟ್ಟು ಹೇಗೆ ಭಾಗವಹಿಸ್ತೀವಿ, ಅದೇ ರೀತಿಯಲ್ಲೂ ಕೂಡ ನಮ್ಮ ಮಹಾನ್ ಪುರುಷರ ಒಂದು ಜನ್ಮ ಜಯಂತಿಗೆ ಆಚರಣೆಗೆ ನಮಗೆ ವೈಯಕ್ತಿಕವಾಗಿ ಆಹ್ವಾನಗಳು ಬಂದಿಲ್ಲ ಅಂತ ಕೂಡ ನಾವು ಬರತಕ್ಕಂಥದ್ದು ನಮ್ಮೆಲ್ಲರ ಕೂಡ ಜವಾಬ್ದಾರಿ ಆಗಿರ್ತದೆ. ನನಗೂ ಕೂಡ ಅನೇಕ ಎಲ್ಲ ಮಹಾನ್ ವ್ಯಕ್ತಿಯರ ಒಂದು ಜನ್ಮ ಜಯಂತಿ ಇರ್ಬೋದು ಅಥವಾ ಸ್ಮರಣಾರ್ಥ ಕಾರ್ಯಕ್ರಮಗಳಿರ್ಬೋದು ಮಾಡ್ತಕ್ಕಂಥದ್ದು ಒಂದು ಉದ್ದೇಶ ಇಟ್ಕೊಂಡಿರ್ತಕ್ಕಂಥದ್ದು. ಹಲವಾರು ಕಾರ್ಯಕ್ರಮಗಳು ಈ ಸುಮಾರು 2 ವರ್ಷಗಳಿಂದ ಜರುಗಿರ್ತಕ್ಕಂಥದ್ದು. ನನಗೂ ಕೂಡ ತಹಸೀಲ್ದಾರ್ರವರು, ನಮ್ಮ ತಾಲೂಕಾಡಳಿತ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅನೇಕ ವಿಚಾರಗಳನ್ನು, ನಾನು ವಿದ್ಯಾರ್ಥಿಯಾಗಿ ಓದಿದಂಥ ಅನೇಕ ವಿಚಾರಗಳನ್ನು ಮತ್ತೆ ಅವನ್ನ ಮರುಕಳಿಸುವಂತೆ, ಮತ್ತೆ ಅವನ್ನ ಓದ್ತಕ್ಕಂಥದ್ದು, ತಿಳಿದುಕೊಳ್ತಕ್ಕಂಥದ್ದು, ಇಲ್ಲಿ ಅನೇಕರು ಕೂಡ ಹಲವಾರು ವಿಷಯಗಳ ಬಗ್ಗೆ, ಮಹನೀಯರ ಬಗ್ಗೆ ಚರ್ಚೆಗಳನ್ನು ಮಾಡಿ ನಮಗೂ ಕೂಡ ಅನೇಕ ತಿಳಿದಿರ್ತಕ್ಕಂಥ ಸಂಗತಿಗಳನ್ನು ನಮಗೂ ಕೂಡ ಮನವರಿಕೆ ಮಾಡಿಕೊಡ್ತಕ್ಕಂಥ ಒಂದು ಅವಕಾಶ ಈ ಒಂದು ಕಾರ್ಯಕ್ರಮಗಳಿಂದ ಈ ಒಂದು 2 ವರ್ಷ ಅವಧಿಯಲ್ಲಿ ನಮಗೆಲ್ಲರಿಗೂ ಕೂಡ ಸಿಕ್ಕಿರ್ತಕ್ಕಂಥದ್ದು. ಮಹಾನ್ ಒಂದು ಸಮಾಜದಲ್ಲಿ ಮೇಲು ಕೀಳು ಅಂತಕ್ಕಂಥದ್ದು, ಬಡವ ಬಲ್ಲಿದ ಅಂತಕ್ಕಂತಹ ಭೇದ ಭಾವ ಇರ್ತಕ್ಕಂಥ ಸಂದರ್ಭದಲ್ಲಿ ಅವೆಲ್ಲವನ್ನು ಕೂಡ ನಿವಾರಣೆ ಆಗಬೇಕು. ಎಲ್ಲರೂ ಕೂಡ ಸಮಾನರು, ಎಲ್ಲವೂ ಕೂಡ ಮಾನವರು, ನಮ್ಮ ಮಾನವ ಕುಲ ಒಂದೇ ಅಂತಕ್ಕಂಥದ್ದು ಸಂದೇಶವನ್ನು ಸಾರಿದವರು ಕನಕದಾಸರು. ನಾಯಕನಾಗಿ ಅವರಿಗೆ ಏನು ಒಂದು ಯುದ್ಧದ ಸಂದರ್ಭದಲ್ಲಿ ಸಿಕ್ಕಿರ್ತಕ್ಕಂಥ ಚಿನ್ನದ ಕುಪ್ಪರಿಗೆಯನ್ನು ವಾಪಸ್ಸು ದೊರೆಗಳಿಗೆ ಕೊಡ್ತಕ್ಕಂಥ ಒಂದು ಉದಾರತನವನ್ನು ತೋರಿದ ಮೇಲೆ ಅವರ ಹೆಸರು ಕನಕ ಅಂತ ಹೇಳಿಬಿಟ್ಟು ವ್ಯಾಸರಾಯರ ಕೂಟದಲ್ಲಿ ಇರ್ತಕ್ಕಂಥ 250 ಅವರ ವ್ಯಾಸಕೂಟದಲ್ಲಿರ್ತಕ್ಕಂಥ ಅವರ ಭಕ್ತಾದಿಗಳಲ್ಲಿ ಎಲ್ಲರೂ ಕೂಡ ದಾಸರಲ್ಲಿ ಎಲ್ಲರೂ ಕೂಡ ಬ್ರಾಹ್ಮಣ ಕುಲಕ್ಕೆ ಸೇರಿದವರು. ಆ ಒಂದು ಸಂದರ್ಭದಲ್ಲಿ ಕನಕದಾಸರು ಹೋದಂಥ ಸಂದರ್ಭದಲ್ಲಿ ವ್ಯಾಸರಾಯರು ಅವರಿಗೆ ಅವಕಾಶಗಳನ್ನು ಕೊಡೋದಿಲ್ಲ. ನೀನು ಯಾರು, ನೀನೊಬ್ಬ ದಂಡನಾಯಕ, ನಿನಗೆ ಕಲೆ ಸಂಸ್ಕೃತಿ ಮತ್ತು ಸಾಹಿತ್ಯದ ಬಗ್ಗೆ ನಿನಗೆಲ್ಲಿ ನಾನು ಅರಿವು ಮೂಡಿಸ್ಲಿಕ್ಕೆ ಆಗ್ತಿದೆ, ನಿನಗೆಲ್ಲಿ ನಾನು ಆ ಒಂದು ಬೋಧನೆಯನ್ನು ಮಾಡಲಿಕ್ಕೆ ಆಗ್ತಿದೆ, ಇನ್ನೊಬ್ಬ ಶೂದ್ರ ಸಮುದಾಯಕ್ಕೆ ಸೇರಿದ್ದೇನೆ ಅಂತಕ್ಕಂಥದ್ದು ಮಾತನ್ನು ಹೇಳಿದಾಗ, ಗುರುಗಳೇ ನನಗೆ ಯಾವುದಾದ್ರೂ ಒಂದು ಮಂತ್ರವನ್ನು ಕೊಡಿ, ಯಾವುದಾದ್ರೂ ಒಂದು ಶ್ಲೋಕವನ್ನು ಹೇಳಿಕೊಡಿ ಅಂತೇಳಿ, ನಿನಗೆ ಯಾವುದು ಶ್ಲೋಕ ಹೇಳಿ, ನೀನೊಬ್ಬ ಕುರುಬ, ನೀನೊಬ್ಬ ಶೂದ್ರ, ನಿನಗೆ ಕೋಣ ಮಂತ್ರನೇ ಸರಿ ಅಂತ ಹೇಳಿಬಿಟ್ಟು ವ್ಯಾಸರಾಯರ್ ಹೇಳ್ತಾನೆ. ಓಂ ಕೋಣಾಯ ನಮಃ ಅಂತಕ್ಕಂಥದ್ದು ಒಂದು ಮಂತ್ರದಿಂದ ಶುರುವಾದಂತಹ ಒಂದು ಅವರ ಒಂದು ಸಾಹಿತ್ಯ ಒಂದು ಯಜ್ಞ, ತದನಂತರ ಕೋಣ ಪ್ರತ್ಯಕ್ಷ ಆಗಿ ಆ ಒಂದು ಸಂದರ್ಭದಲ್ಲಿ ವ್ಯಾಸರಾಯರು ಕಟ್ಟಬೇಕಾಗಿದ್ದಂತಹ ಒಂದು ಅಣೆಕಟ್ಟದಲ್ಲಿ ಒಂದು ಅಭೇದ್ಯವಾದಂತಹ ಒಂದು ಬಂಡೆಯನ್ನು ಆ ಕೋಣದ ಮೂಲಕ ಛಿದ್ರಾಗಿ ಹೊಡಿತಕ್ಕಂಥದ್ದು, ಜೊತೆಗೆ ಅಣೆಕಟ್ಟಿಗೆ ಒಂದು ಸನ್ಮಾರ್ಗವನ್ನು ಮಾಡ್ತಕ್ಕಂಥ ಒಂದು ಕಾರ್ಯಕ್ಕೆ ಯಾವಾಗ ಕನಕದಾಸ್ ತೊಡಗಿಸ್ಕೋತಾರೆ ಆವಾಗ ವ್ಯಾಸರಾಯರು ಇವರ ಒಂದು ಪಾಂಡಿತ್ಯವನ್ನು ಅರಿತು ವ್ಯಾಸಕೂಟಕ್ಕೆ ಆಹ್ವಾನವಾಗ್ತದೆ. ವ್ಯಾಸಕ್ಕೆ 2 ನಿನ್ನೊಳಗು ಹರಿಯೇ ಅಂತಕ್ಕಂಥ ಮಾತನ್ನು ಹೇಳಿರ್ತಕ್ಕಂಥದ್ದು. ಅಂದರೆ ಬಯಲು ಆಲಯ ಒಳಗು ಅಂತ ಹೇಳಿದರೆ ಮನೆ ಕಟ್ಟಬೇಕಾದ್ರೆ ಎಲ್ಲ ಬಯಲಿರುತ್ತೆ, ಬಯಲು ಮನೆ ಒಳಗಡೆ ಇದೆಯೋ ಅಥವಾ ಮನೆ ಬಯಲೊಳಗಡೆ ಇದೆಯೋ, ಬಯಲು ಮನೆ ಎರಡೂ ಕೂಡ ನಿನ್ನ ನಯನದಲ್ಲಿ ನಿನ್ನ ಕಣ್ಣಲ್ಲಿ ಕಾಣ್ತಾ ಇರ್ತಕ್ಕಂಥ ಒಂದು ಒಂದು ಭ್ರಮೆಯೋ ಅಥವಾ ಸೃಷ್ಟಿಯೋ, ನಯನ ಬುದ್ಧಿಯೊಳಗೆ ಇದೆಯೋ, ಬುದ್ಧಿ ನಿನಗೆ ಇವೆರಡೂ ಕೂಡ ಕಾಣಿಸ್ತಕ್ಕಂಥ ಒಂದು ವ್ಯವಸ್ಥೆ ಮಾಡಿದೆಯೋ, ಅಥವಾ ಅವೆರಡೂ ಕೂಡ ನಿನ್ನ ದೇಹದೊಳಗಿದೆಯೋ, ದೇಹ ಒಟ್ಟಾರೆ ಸೇರಿ ನಿನ್ನ ಸೃಷ್ಟಿ ಜಗತ್ತನ್ನು ನೋಡ್ತಕ್ಕಂಥ ವ್ಯವಸ್ಥೆ ನಿನ್ನಲ್ಲಿ ಮಾಡಿದೆಯೋ ಅಂತಕ್ಕಂಥ ಮಾತನ್ನು ಹೇಳಿರ್ತಕ್ಕಂಥದ್ದು. ಸವಿಯು ಸಕ್ಕರೆಯೊಳಗೆ, ಸಿಹಿ ಅಂತಕ್ಕಂಥದ್ದು ಸಕ್ಕರೆ ಒಳಗಡೆ ಇರುತ್ತೋ ಅಥವಾ ಸಕ್ಕರೆಯೇ ಸಿಹಿ ಒಳಗಡೆ ಇರುತ್ತೋ, ಅಥವಾ ಸವಿ ಸಕ್ಕರೆಗಳೆರಡೂ ಕಣ್ಣಲ್ಲಿ ಕಾಣ್ತೀವಿ, ಅದನ್ನು ಬಾಯಲ್ಲಿ ನಾವು ಹಾಕ್ಕೊಂಡಾಗ ಮಾಡ್ತಾ ಇದ್ದ ರುಚಿ ಗೊತ್ತಾಗಲ್ಲ. ಜೀವಿ ಅಂತ ಹೇಳಿದ್ರೆ ನಾಲಿಗೆ ಅಂತಕ್ಕಂಥದ್ದು, ಸವಿ ಸಕ್ಕರೆ ಎರಡೂ ಜೀವಿಯ ಒಳಗೋ ಅಥವಾ ಇನ್ನು ತಿಂದ ಮೇಲೆ ಅದು ಸಿಹಿ ಅಂತ ಹೇಳ್ತಕ್ಕಂಥದ್ದು ಯಾವುದು ಅಂತ ಹೇಳಿದ್ರೆ ನಿನ್ನ ಮನಸ್ಸು ಹೇಳಬೇಕು, ಅದು ಸಿಹಿಯಾಗಿದೆ ಅಂತಕ್ಕಂಥದ್ದು ನಿನ್ನ ಮನದಾಳದಲ್ಲಿ ಬರುತ್ತೆ. ಆದ್ದರಿಂದ ಸವಿಯು ಸಕ್ಕರೆಗೆ ಎರಡೂ ಕೂಡ ನಿನ್ನ ಮನಸ್ಸಿನೊಳಗೋ
ಮನಸ್ಸು ಜೀಫೆಯೊಳಗೋ, ಜೀಫೆ ಮನಸ್ಸುಗಳೊಳಗೋ, ಜೀವೆ ಮನಸ್ಸುಗಳ ಎರಡು ನಿನ್ನ ದೇಹದೊಳಗೋ ಹರಿಯೇ ಅಂತಕ್ಕಂಥದ್ದು ಮಾತನ್ನು, ಅಥವಾ ನಿನ್ನೊಳಗೋ ಹರಿಯೇ ಅಂತಕ್ಕಂಥ ಮಾತನ್ನು ಕನಕದಾಸರು ಆ ಒಂದು ಕಾಲದಲ್ಲಿ ಹೇಳಿರ್ತಕ್ಕಂಥವ್ರು. ಆದ್ದರಿಂದ ಇಂತಹ ಪಾಂಡಿತ್ಯ ಕಲೆಗಳಿಂದ, ಸಾಹಿತ್ಯಗಳಿಂದ ಬಹಳಷ್ಟು ನಮ್ಮ ರಾಜ್ಯಕ್ಕೆ ಹರಿದಾಸರ ಒಂದು ಸಂಸ್ಕೃತಿಯಿಂದ ಬಹಳ ಒಂದು ಕಠಿಣವಾದಂತಹ ಕೀರ್ತನೆಗಳನ್ನು ಕನಕದಾಸರು ರಚನೆ ಮಾಡಿರ್ತಕ್ಕಂಥವ್ರು. ಆದರೆ ತಿಳಿದುಕೊಂಡಾಗ ಬಹಳ ಒಂದು ವೈಜ್ಞಾನಿಕವಾಗಿ ಬಹಳ ಒಂದು ಅರ್ಥಗರ್ಭಿತವಾದಂತಹ ಒಂದು ರಚನೆಗಳು ಅವ್ರದ್ದು ಅಂತಕ್ಕಂಥದ್ದು ನಾವು ಅರಿವು ಮಾಡ್ಕೋಬೋದು. ಅವರು ವ್ಯಾಸರಾಯರ ಒಂದು ಕೂಟದಲ್ಲಿ ಇದ್ದಂಥ ಸಮಯದಲ್ಲಿ ಒಮ್ಮೆ ವ್ಯಾಸರಾಯರು ನಾನು ತಪಸ್ಸಿಗೆ ಕುಳಿತುಕೊಳ್ತೀನಿ, ಆ ಒಂದು ಕಾಲದಲ್ಲಿ ಮೇಧಾವಿಗಳು ತಪಸ್ಸಿಗೆ ಕುಳಿತುಕೊಂಡಾಗ ಬಹಳ ಒಂದು ಸುದೀರ್ಘ ತಪಸ್ಸಿನಲ್ಲಿ ಭಗವಂತನನ್ನು ಸಾಕ್ಷಾತ್ಕಾರ ಮಾಡಿಕೊಂಡು ಭಗವಂತರೊಡನೆ ಸಂವಾದವನ್ನು ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡಿರ್ತಾರೆ. ಅಂಥ ಒಂದು ಸಂದರ್ಭದಲ್ಲಿ ನಾನು ತಪಸ್ಸಿಗೆ ಕೂತ್ಕೊಳ್ತೀನಿ, ತಾವು ಹೊರಗಡೆ ಕೂಟದ ಹೊರಗಡೆ ಸ್ವಲ್ಪ ಕಾಯಿ ಅಂತ ಮಾತನ್ನು ಹೊರಗಡೆ ನಿಂತಿರು ಅಂತ ಹೇಳಿಬಿಟ್ಟು ವ್ಯಾಸರಾಯರು ಹೇಳೋಗಿ ಒಂದು ತಪಸ್ಸಿಗೆ ಕೂತಂಥ ಸಮಯದಲ್ಲಿ ಭಗವಂತನನ್ನು ಸಾಕ್ಷಾತ್ಕಾರ ಮಾಡಿಸ್ಕೊಳ್ತಾರೆ. ಆಗ ಕನಕರು ಕೂಡ ಹೊರಗಡೆ ಅವರು ಕೂಡ ಧ್ಯಾನಕ್ಕೆ ಕೂತಿರ್ತಾರೆ. ಕೂತಿದ್ದಂಥ ಸಂದರ್ಭದಲ್ಲಿ ವ್ಯಾಸರಾಯರಿಗೆ ಭಗವಂತ ಸಾಕ್ಷಾತ್ಕಾರ ಆಗ್ತಾರೆ. ಭಗವಂತನಿಗೆ ಗೌರವ ಸಲ್ಲಿಸಲು ವ್ಯಾಸರಾಯರು ಆ ಒಂದು ಕನಸಿನಲ್ಲಿ ಅಂದರೆ ಒಂದು ಧ್ಯಾನದ ಒಂದು ಭ್ರಮೆಯಲ್ಲಿ ಒಂದು ಹಾರವನ್ನು ತೆಗೆದು ಭಗವಂತನಿಗೆ ತಲೆ ಬಗ್ಗಿಸಿ ಹಾಕ್ಲಿಕ್ಕೆ ಹೋದಾಗ ಭಗವಂತನ ಕಿರೀಟ ಅಡ್ಡ ಬರ್ತಾರೆ, ಅವ್ರಿಗೆ ಹಾಕ್ಲಿಕ್ಕೆ ಆಗ್ತಾ ಇರಲ್ಲ. ಅವಾಗ ಯಾವುದೋ ಒಂದು ಧ್ವನಿ ಕೇಳುತ್ತೆ, ಗುರುಗಳೇ ಸ್ವಲ್ಪ ಕೈ ಮೇಲೆತ್ತಿ ಹಾಕಿ, ಭಗವಂತನ ಕಿರೀಟ ಅಡ್ಡ ಬರ್ತಾ ಇದೆ. ಯಾರು ಅಂತ ನೋಡಿದರೆ ಕನಸಿನಲ್ಲಿ ಕನಕದಾಸರು. ಕನಕದಾಸರು ವ್ಯಾಸರಾಯರ ಧ್ಯಾನದೊಳಗೆ ಧುಮುಕಿರ್ತಾರೆ. ಆ ಒಂದು ಪರಿಸ್ಥಿತಿಯನ್ನು ಅರಿತು ಧ್ಯಾನದ ಮುಗಿದ ನಂತರ ವ್ಯಾಸರಾಯರು ಒಂದು ನಮಸ್ಕಾರಗಳನ್ನು ಹಾಕಿ ಕನಕದಾಸರಿಗೆ ನೀನು ಎಲ್ಲ ವಿದ್ಯೆಗಳನ್ನು ಪಡೆದು ದೊಡ್ಡ ಪಾಂಡಿತ್ಯವನ್ನು ಪಡೆದು ಬಹಳ ದೊಡ್ಡ ವ್ಯಕ್ತಿಯಾಗಿದ್ದ, ನಿಜಕ್ಕೂ ಕೂಡ ನಿನ್ನಂಥ ಮಹಾನ್ ವ್ಯಕ್ತಿಗೆ ಇನ್ನು ಮುಂದೆ ನಾನು ಕಳಿಸ್ಕೊಳ್ಳಿಕ್ಕೆ ನನ್ನ ಕೂಟದಲ್ಲಿ ಬೇರೇನೂ ಇಲ್ಲ ಅಂತಕ್ಕಂಥ ಮಾತನ್ನು, ಒಂದು ವೀರತ್ವವನ್ನು ಎಲ್ಲರೂ ಕೂಡ ನಾವೆಲ್ಲರೂ ಕೂಡ ತಿಳ್ಕೊಂಡಿರ್ತಕ್ಕಂಥದ್ದು. ನಿಜಕ್ಕೂ ಕೂಡ ಇಂತಹ ಅಂಥ ಅರ್ಥಗರ್ಭಿತ ಕಾರ್ಯಕ್ರಮಗಳನ್ನು ಮಾಡುವ ಮುಖೇನ ನಮ್ಮೆಲ್ಲರಿಗೂ ಕೂಡ ಇಂಥ ಮಹಾನ್ ವ್ಯಕ್ತಿಗಳ, ಮಹಾನ್ ಪುರುಷರು, ಮಹಿಳೆಯರ ಒಂದು ಏನು ನಮಗೆ ಸಮಾಜಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆಗಳನ್ನು ಸ್ಮರಣೆ ಮಾಡತಕ್ಕಂಥ ಒಂದು ಅವಕಾಶ ರಾಜ್ಯ ಸರ್ಕಾರ ಮಾಡಿದೆ. ರಾಜ್ಯ ಸರ್ಕಾರಕ್ಕೆ ಕೃತಜ್ಞತೆಗಳು ಹೇಳ್ತಾ ನಮ್ಮೆಲ್ಲರಿಗೂ ಕೂಡ ಮತ್ತೆ ಕನಕ ಜಯಂತಿಯ ಹಾಗೂ ಒನಕೆ ಒಬ್ಬ ಜಯಂತಿಯ ಶುಭಾಶಯಗಳನ್ನು ಕೋರ್ತೀನಿ. ಮಾತುಕತೆ ಮಾಡಿರ್ತೀನಿ. ಜೈ ಹಿಂದ್, ಜೈ ಭಾರತ್.